ನಮಸ್ಕಾರ ವೀಕ್ಷಕರ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 1972 ಓರ್ವ ಸಾಮಾನ್ಯ ಯುವಕ ಪುರಸಭೆ ಸದಸ್ಯ, 1975 ಪುರಸಭೆ ಅಧ್ಯಕ್ಷ, 1983 ಜಿಲ್ಲಾಧ್ಯಕ್ಷ, ಆ ಬಾರಿ ಎಮ್ ಎಲ್ ಎಗೆ ಎಂಟ್ರಿ ಕೊಡ್ತಾರೆ ಒಂದು ಯಂಗ್ ಟೈಗರ್. ಅಲ್ಲಿಂದ ನಿರಂತರವಾಗಿ ಹೋರಾಟದ ಜೊತೆ ಜೊತೆಗೆ ನಿರಂತರವಾಗಿ ರಾಜಕೀಯ, 99ರಲ್ಲಿ ಒಮ್ಮೆ ಸೋಲ್ತಾರೆ, ಎಮ್ ಎಲ್ ಸಿ ಆಗ್ತಾರೆ, ಎಂ ಪಿ ಆಗ್ತಾರೆ, ವಿರೋಧ ಪಕ್ಷದ ನಾಯಕ ಆಗ್ತಾರೆ, ಆ ನಂತರ ಉಪಮುಖ್ಯಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ, 4 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಮತ್ತೆ ಹೇಗೆ ಸಚಿನ್ ತೆಂಡೂಲ್ಕರ್ ತುತ್ತ ತುದಿಯಲ್ಲಿರುವಾಗಲೇ ರಿಟೈರ್ಮೆಂಟ್ ತಗೊಳ್ತಾರೋ, ಹಾಗೇನೆ ಇನ್ನು ಮುಂದೆ ನಾನು ಸ್ಪರ್ಧೆ ಮಾಡೋದಿಲ್ಲ, ನಮಸ್ಕಾರ, ನನ್ನ ಪಕ್ಷವನ್ನು ಗೆಲ್ಲಿಸಿ ಅಂತ ಬಂದುಬಿಡ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಯಡಿಯೂರಪ್ಪ. ಅಂಥ ಯಡಿಯೂರಪ್ಪನವರು 72ರಿಂದ 2023 ಅಂತಂದರೆ ಸತತವಾಗಿ 51 ವರ್ಷಗಳು. ಇಂಥ ಯಡಿಯೂರಪ್ಪನವರಿಗೆ, ಇಂಥ ರಾಜಹುಲಿಗೆ ವಯಸ್ಸಾಯ್ತಾ? ರಾಜಹುಲಿಗೆ ವಯಸ್ಸಾಯ್ತಾ? ಯಡಿಯೂರಪ್ಪನವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ಸರ್, ನಿಮ್ಮ ಜೀವನವೇ ಹೋರಾಟ, ಕೋಪ ಹೋರಾಟ, ಅದರಿಂದಲೇ ನೀವು ಸೈಕಲಿಂದ ಶುರುವಾಗಿ ಈಗ ನೀವು ಹೆಲಿಕಾಪ್ಟರಲ್ಲಿ ವಿಮಾನದಲ್ಲಿ ಓಡಾಡ್ತಾ ಇರ್ಬೋದು, ಸೈಕಲಿಂದ ಶುರುವಾಗಿ ಹೋರಾಟ ಇಲ್ಲಿ ತನಕ. ಯಡಿಯೂರಪ್ಪ ಅಂತಂದರೆ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುವುದು ಅಂತೇಳಿ, ಯಡಿಯೂರಪ್ಪನವ್ರಿಗೆ ವಯಸ್ಸಾಯ್ತಾ ಆಗಿದ್ರೆ ರಿಟೈರ್ಮೆಂಟ್ ತಗೊಳ್ಳೋದಕ್ಕೆ? ನಿಮಗೆ ಗೊತ್ತಿದೆ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಲೂ ಸಹ ಯಾರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅಂತ ಕೇಳಿರಲಿಲ್ಲ. ಬೇರೆಯವ್ರಿಗೆ ಅವಕಾಶ ಸಿಗಲಿ ಅಂತ ರಾಜೀನಾಮೆ ಕೊಟ್ಟು ಬಂದೆ. ಅದೇ ರೀತಿ ಇವತ್ತು 80 ವರ್ಷ ನಾಳೆಗೆ ಮುಗಿತಾ ಇದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ನನ್ನ ಹುಟ್ಟುಹಬ್ಬಕ್ಕೆ ಬಂದು ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಪಕ್ಷವನ್ನು ಕಟ್ಟೋದು, ಬಲಪಡಿಸುವಂಥದ್ದು, ಹೋರಾಟ ಮಾಡುವಂಥದ್ದು ನಿರಂತರವಾಗಿ ನಡೆಯುತ್ತೆ. ಅದರ ಬಗ್ಗೆ ಯಾವುದೇ ಅನುಮಾನ ಸಂಶಯ ಯಾರಿಗೂ ಬೇಡ. ನಾನು ಪ್ರಾಮಾಣಿಕವಾಗಿ ಮತ್ತೊಮ್ಮೆ ಬಿ ಜೆ ಪಿನ ಅಧಿಕಾರಕ್ಕೆ ತರೋಕ್ಕೆ, ಮತ್ತು ನಾಳೆ ಹೆಚ್ಚು ಸಂಸತ್ ಸದಸ್ಯರು ಆಯ್ಕೆಯಾಗಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗೋದಕ್ಕೆ ಏನೆಲ್ಲ ಶ್ರಮ ಹಾಕಬೇಕು, ಓಡಾಟ ಮಾಡಬೇಕು, ಹೋರಾಟ ಮಾಡಬೇಕು, ಮೊದಲಂತೆ ನಾನು ನಿರಂತರವಾಗಿ ಮಾಡೋನಿದ್ದೇನೆ. ಈ ಬಗ್ಗೆ ಯಾವುದೇ ಸಂಶಯ ನಮ್ಮ ಕಾರ್ಯಕ್ರಮ ಇಟ್ಕೊಳ್ಳೋದು ಬೇಡ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಲೋಕಸಭೆ ಗೆಲ್ಲಕ್ಕೆ, ವಿಧಾನಸಭೆ ಮತ್ತೊಮ್ಮೆ ಚುನಾವಣೆ ಗೆಲ್ಲಕ್ಕೆ ವಿಶೇಷ ಶ್ರಮ ಹಾಕಿದ್ರೆ ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಆದರೆ ನಿಮ್ಮ ಅಭಿಮಾನಿಗಳು, ಪಕ್ಷಾತೀತವಾಗಿರುವಂಥ ನಿಮ್ಮ ಅಭಿಮಾನಿಗಳು ಹೇಳುವಂಥ ಒಂದು ಮಾತು, ನಮ್ಮ ರಾಜ್ಯದಲ್ಲೇ ದೇವೇಗೌಡರು ಇದ್ದಾರೆ, 90 ವರ್ಷ ಆಯಿತು. ಕರುಣಾನಿಧಿ ಅಂತವರು 91 ವರ್ಷಗಳ ತನಕ ಮುಖ್ಯಮಂತ್ರಿಯಾಗಿ ಇದ್ದರು. ಯಡಿಯೂರಪ್ಪನವರು ಮಾತ್ರ ಯಾಕೆ 80ರಲ್ಲೇ ಚುನಾವಣಾ ರಾಜಕೀಯದಿಂದ ಹೊರಗೋದ್ರು ಅಂತ ಅವ್ರಿಗೇನು ಹೇಳ್ತೀರಿ? ಅಲ್ಲ, ನಾನು ಇಷ್ಟೇ ಹೇಳೋಕ್ಕೆ ಇಚ್ಛೆ ಪಡುವಂಥದ್ದು, ಬೇರೆಯವರು ಏನು ಮಾಡಿದ್ರು, ಯಾತಕ್ಕೆ ಮುಂದುವರೆದಿದ್ದಾರೆ, ಈ ಬಗ್ಗೆ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ದೇವೇಗೌಡರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಆದರೆ ನಾನು ತೀರ್ಮಾನ ಮಾಡಿದ್ದೇನೆ, 80 ವರ್ಷ ಆಗ್ತಿರೋ ಈ ಸಂದರ್ಭದಲ್ಲಿ ನಾನು ಅದು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗಿ ರಾಜ್ಯದ ರಾಜಕಾರಣದಲ್ಲಿ ಓಡಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರೋಕ್ಕೆ ಏನೆಲ್ಲ ಶ್ರಮ ಹಾಕಬೇಕೋ ಆ ಪ್ರಯತ್ನವನ್ನು ಮಾಡೋನಿದ್ದೇನೆ. ಈ ಬಗ್ಗೆ ಯಾವುದೇ ಅನುಮಾನ ಸಂಶಯ ಯಾರೂ ಇಟ್ಕೊಳ್ಳೋವಂಥ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಡಿಯೂರಪ್ಪನವರು ವಿಧಾನಸೌಧದಲ್ಲಿದ್ದಾಗ ವಿಧಾನಸೌಧದ ಕುರ್ಚಿಯಲ್ಲಿ ಕೂತಿದ್ದಕ್ಕಿಂತ ಹೆಚ್ಚಾಗಿ ಸದನದ ಬಾವಿ ಬಳಿ ಕೂತಿದ್ದೆ ಜಾಸ್ತಿ. ಬಗರ್ ಹುಕುಂ ಹೋರಾಟದಿಂದ ಹಿಡಿದು ಆಮೇಲೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ, ಬೇರೆ ಬೇರೆ ದಿಕ್ಕುಗಳಿಗೆ ಪಾದಯಾತ್ರೆ ಹೀಗೆ ಮಾಡ್ತಾ ಇದ್ದ ಯಡಿಯೂರಪ್ಪನವರು ವಿರಮಿಸುವಂಥ ಸಂದರ್ಭದಲ್ಲಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಂದರೆ ಚುನಾವಣಾ ರಾಜಕೀಯದಿಂದ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಪಟ್ಟದಿಂದ ವಿರಮಿಸಿದ್ದು. ಎಲ್ಲ ಕೆಲಸ ಮಾಡಿದೆಪ್ಪ ನಾನು ಅಂದ್ಕೊಂಡಿದ್ದದ್ದು, ಆದರೆ ಒಂದೆರಡು ಮಾಡ್ಬೋದಾಗಿತ್ತು, ಇನ್ನೂ ಒಂದು ಅವಕಾಶ ಸಿಕ್ಕಿದ್ದರೆ ಎಲ್ಲ ನಾನು ಅಂದ್ಕೊಂಡಿದ್ದು ಮಾಡಿದ್ದೀನಿ ಅನ್ನುವಂಥ ತೃಪ್ತಿಯಿಂದ ನೀವು ಅವತ್ತು ಏನು ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ರ, ಅಥವಾ ಇನ್ನೇನಾದರೂ ಮನಸ್ಸಲ್ಲಿ ಇದೆಯಾ? ಅಲ್ಲ, ನಾನೇನೇನು ಅಂದ್ಕೊಂಡಿದ್ದೆ, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ನನ್ನ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಏನೆಲ್ಲ ನಿರೀಕ್ಷೆ ಇತ್ತು, ವಿಶೇಷವಾಗಿ ನಮ್ಮ ರೈತನ ಹೊಲಕ್ಕೆ ನೀರು ಕೊಡಬೇಕು, ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ರೈತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕೋಕ್ಕೆ ಏನೇನು ಬೇಕು ಅದೆಲ್ಲವನ್ನು ಮಾಡಿದ್ದೇನೆ ಅಂತ ತೃಪ್ತಿ ಸಮಾಧಾನ ನನಗಿದೆ. ನನ್ನ ನಿರೀಕ್ಷೆಗಳೇನಿತ್ತು
ಅವೆಲ್ಲವನ್ನು ಮಾಡಿದ್ದೇನೆ ಅನ್ನೋ ತೃಪ್ತಿ ಇದೆ, ಜನರಿಗೂ ಇದೆ ಅಂತ ನಾನು ಭಾವಿಸಿದ್ದೇನೆ. ಬಿ ಜೆ ಪಿ ಎಲ್ಲವನ್ನೂ ಕೊಟ್ಟಿದೆ ಅಂತ ಯಡಿಯೂರಪ್ಪನವರು ಹೇಳ್ತಾರೆ. ಬಿ ಜೆ ಪಿಗೂ ಯಡಿಯೂರಪ್ಪನವರು ತುಂಬ ಕೊಟ್ಟಿದ್ದಾರೆ, ಇನ್ನೂ ಕೆಲವು ಅವಕಾಶ ಅವರಿಗೆ ಕೊಡ್ಬೋದಾಗಿತ್ತು ಅಂತೇಳಿ. ಅಲ್ಲ, ಈ ಪ್ರಶ್ನೆ ಯಾವಾಗ ಉದ್ಭವ ಆಗುತ್ತೆ? ಯಾರಾದರೂ ನನಗೆ ರಾಜಕೀಯದಿಂದ ನೀವು ನಿವೃತ್ತಿಯಾಗಿ ಅಥವಾ ಚುನಾವಣೆಗೆ ನಿಲ್ಲಬೇಡಿ ಅಂತ ಹೇಳಿದಾಗ ಮಾತ್ರ ನೀವು ಹೇಳೋ ಪ್ರಶ್ನೆ ಉದ್ಭವ ಆಗುತ್ತೆ. ನಾನೇ ಸ್ವಂತ ನಿರ್ಧಾರವನ್ನು ತಗೊಂಡು ಚುನಾವಣೆ ರಾಜಕೀಯದಿಂದ ದೂರ ಇದ್ದು ಪಕ್ಷವನ್ನು ಚುನಾವಣೆಯಲ್ಲಿ ಗೆಲ್ಲಿಸೋಕ್ಕೆ, ಮುಂದಿನ ಲೋಕಸಭಾ ಚುನಾವಣೆ ನಮ್ಮ ಅಭ್ಯರ್ಥಿನ ಕೆಲಸಕ್ಕೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇನೆ, ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳಿದಾಗ ನೀವು ಹೇಳೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾನೇ ಇದು ತಗೊಂಡಂಥ ಸ್ವಂತ ನಿರ್ಧಾರ, ಯಾರದೇ ಒತ್ತಾಯ ಇರಲಿಲ್ಲ. ಹಾಗಾಗಿ ಗೊಂದಲಗಳ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ. ಎಲ್ಲ ವಿರೋಧ ಪಕ್ಷಗಳು ಕೂಡ ಯಡಿಯೂರಪ್ಪನವರ ಈ ಚುನಾವಣಾ ರಾಜಕೀಯ ವಿದಾಯದ ಲಾಭ ಪಡೆಯೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪಕ್ಷಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಆಯಾ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು, ಅದು ಅವ್ರಿಗೆ ಬಿಟ್ಟಂಥದ್ದು. ಅದನ್ನು ನಾನು ಈ ಸಂದರ್ಭದಲ್ಲಿ ಬೇರೆ ಪಕ್ಷಗಳನ್ನ ಟೀಕೆ ಮಾಡೋಕ್ಕಿಂತ ಜನ ಇವತ್ತು ಮೋದಿ ಅಮಿತ್ ಶಾ ಅವರ ನೇತೃತ್ವವನ್ನು, ನಾನು ಮಾಡಿರೋಂಥ ಒಳ್ಳೆಯ ಕೆಲಸವನ್ನು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂಥ ಕೊಡುಗೆಯನ್ನು ಜನ ಮರೆತಿಲ್ಲ. ಸ್ಪಷ್ಟವಾಗಿ ಬರುವಂಥ ದಿವಸಗಳಲ್ಲಿ ನಮಗೆ ಬಹುಮತವನ್ನು ಕೊಡ್ತಾರೆ, ಯಾವುದೇ ಅನುಮಾನ ಇದರಲ್ಲಿ ಇಟ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಜನರ ಜೊತೆಗಿದ್ದೇನೆ, ಮತ್ತೆ ಓಡಾಟ ಮಾಡೋನಿದ್ದೇನೆ. ಮನೇಲಿ ಕುಂತ್ಕೊಳ್ಳೋ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ. ಪ್ರತಿಯೊಂದು ಕ್ಷೇತ್ರಕ್ಕೋಗಿ ಜನರ ವಿಶ್ವಾಸವನ್ನು ಗಳಿಸಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮೆಲ್ಲ ಕಾರ್ಯಕರ್ತರು ಕೊಡಬೇಕು. ದೇವ ದುರ್ಲಭವಾದಂಥ ಒಂದು ಕಾರ್ಯಕರ್ತರು ಅಂತ ನಮ್ಮ ಪಕ್ಷಕ್ಕೆ ಯಾವುದೇ ಕೊರತೆ ಆಗುತ್ತೆ ಅಂತ ನನಗೇನು ಅನಿಸೋದಿಲ್ಲ. ನೀವು ಕಟ್ಟಿರೋ ಒಂದು ಸಾಮ್ರಾಜ್ಯದ ಲಾಭವನ್ನು ಪಡೆಯೋದಕ್ಕೆ ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸ್ಪರ್ಧೆಗೆ ಬಿದ್ದಿದ್ದಾರೆ. ಇವರನ್ನು ಎದುರಿಸೋದಕ್ಕೆ ಬಿ ಜೆ ಪಿಯಲ್ಲಿರುವ ನಾಯಕರು ಸಮರ್ಥರಿದ್ದಾರೋ ಅಥವಾ ಇಲ್ಲ, ನಾನೇ ಇಳಿಬೇಕು ಫೀಲ್ಡ್ಗೆ ಅಂತ ಯಡಿಯೂರಪ್ಪನವರಿಗೆ ಅನಿಸುತ್ತಾ? ಸಮರ್ಥ ನಾಯಕರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಯಾವುದೇ ಕೊರತೆ, ನಮಗೆ ನಾಯಕತ್ವದ ಕೊರತೆ ಇಲ್ಲ. ಆದರೆ ನಾನು ಹೆಚ್ಚು ಪ್ರವಾಸ ಮಾಡೋದರಿಂದ ನನ್ನ ಕಳೆದ ಅನೇಕ ವರ್ಷಗಳ ನನ್ನ ಅನುಭವ, ನಾನು ಕೊಟ್ಟಿರುವಂಥ ಕಾರ್ಯಕ್ರಮಗಳು, ಅದು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 25 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊಟ್ಟಿರುವಂಥ ಸವಲತ್ತುಗಳು, ಸುವರ್ಣ ಕರ್ನಾಟಕ ಅಭಿವೃದ್ಧಿಗಾಗಿ ಮಾಡಿರುವಂಥ ಕೆಲಸ ಕಾರ್ಯಗಳು, ಎಲ್ಲ ಅಭಿವೃದ್ಧಿ ಕಾರ್ಯಗಳು ಜನಮಾನಸದಲ್ಲಿ ಕುಂತಿದೆ. ಅದರ ಲಾಭ ಪಡೆಯೋದಕ್ಕೋಸ್ಕರ, ಜನರ ಪ್ರೀತಿ ವಿಶ್ವಾಸ ಗಳಿಸೋಕ್ಕೋಸ್ಕರ ನಾನು ರಾಜ್ಯದಲ್ಲಿ ಪ್ರವಾಸ ಮಾಡೋನಿದ್ದೇನೆ. ನಿಶ್ಚಿತವಾಗಿ ಜನ ಯಾವುದೇ ಗೊಂದಲಕ್ಕೀಡಾಗದೇನೆ, ಇವತ್ತು ಯಾರೋ ಒಬ್ಬ ಸಿದ್ದರಾಮಯ್ಯನವರು, ಯಾರೋ ಒಬ್ಬ ಶಿವಕುಮಾರ್ ಬಗ್ಗೆ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅಮಿತ್ ಶಾ ಮುಂದೆ, ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಅವರು ಯಾವ ರೀತಿ ಸರಿಸಮಾನರಾಗಕ್ಕೆ ಸಾಧ್ಯ ಇದೆ? ಆ ರೀತಿಯ ದೇವ ದುರ್ಲಭವಾದಂಥ ಒಂದು ನಾಯಕತ್ವ ನನಗೆ ಇರಬೇಕಾದರೆ, ಇಡೀ ವಿಶ್ವವೇ ಕೊಂಡಾಡ್ತಾ ಇರುವಂಥ ನರೇಂದ್ರ ಮೋದಿ ಅಂಥ ಮಹಾನ್ ನಾಯಕ ಈ ದೇಶದ ಪ್ರಧಾನಿ ಆಗಿರಬೇಕಾದರೆ ಇಂಥ ಒಂದು ನಾಯಕತ್ವ ನಮಗೆ ಬೇರೆ ಯಾರಲ್ಲೂ ಇಲ್ಲ. ಹಾಗಾಗಿ ಇದೆಲ್ಲದರ ಉಪಯೋಗವನ್ನು ಮಾಡಿಕೊಂಡು ಕರ್ನಾಟಕದಲ್ಲಿ ಮತ್ತು ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆಲ್ಲಕ್ಕೆ ಮತ್ತು ಅಧಿಕಾರಕ್ಕೆ ತರಕ್ಕೆ ಎಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋನಿದ್ದೆ. ಸೂಪರ್ ಎಸ್ ವೀಕ್ಷಕರೇ, ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ ನಂತರ ರಾಘವೇಂದ್ರ ಅವರು ಜಾಯ್ನ್ ಆಗ್ತಾರೆ. ಹೇಗೆ ಈ ಅದ್ಭುತವಾದಂತಹ ಏರ್ಪೋರ್ಟ್ ರೆಡಿ ಆಯಿತು, ಲೋಕಾರ್ಪಣೆ ಆಗ್ತಾ ಇದೆ ಶಿವಮೊಗ್ಗಕ್ಕೆ ಏರ್ಪೋರ್ಟ್, ಅದು ಕೂಡ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿಯೇ, ಅವರ ಪುತ್ರ ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ಶ್ರಮ ವಹಿಸಿದ್ರು, ಯಡಿಯೂರಪ್ಪನವರು ಆ ಜಾಗದಲ್ಲಿ ಅವತ್ತು ಏನು ಹೇಳ್ತಾ ಇದ್ರು ಅವೆಲ್ಲವನ್ನು ಕೇಳೋಣ ಒಂದು ಬ್ರೇಕ್ ಆದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.